ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟಣೆಯಾಗಿದೆ ಜಿಲ್ಲಾ ಮತ್ತು ಸಸ್ ಸತ್ರ ನ್ಯಾಯಾಧೀಶರ ಕಚೇರಿ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕು ಪೋಸ್ಟು ವೇಕೆಂಟ್ ಇದೆ ಬೆರಳಚ್ಚು ನಕಲುಗಾರರ ಹುದ್ದೆಯನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡುವ ವಿಚಾರವಾಗಿ ಚಾಮರಾಜನಗರದಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಈ ನೇಮಕಾತಿ ಅಧಿಸೂಚನೆ ಪ್ರಕಟಣೆ ಆಗಿರ್ತಕ್ಕಂಥದ್ದು ಕೆ ಸಂಬಂಧಪಟ್ಟ ಒಂದು ಲಿಂಕನ್ನು ಇಲ್ಲಿ ಕೊಟ್ಟಿದ್ದಾರೆ ಅದರ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕು ನೋಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೇಳತ್ತು ಇಪ್ಪತ್ತೆರಡರಿಂದ ಕಡೆಯ ದಿನಾಂಕ ನೋಡ್ತಾ ಇದ್ದರೆ ಮೂವತ್ತು ಹನ್ನೊಂದು ಇಪ್ಪತ್ತೆರಡರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ ಮತ್ತು ಶುಲ್ಕ ಪಾವತಿ ಮಾಡಲು ಕಡೆಯ ದಿನಾಂಕ ನೋಡ್ತಾ ಬಂದರೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಅವಕಾಶವಿರುತ್ತೆ ಅಭ್ಯರ್ಥಿಗಳು ಚಾಲ್ತಿಯಲ್ಲಿರುವ ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ ಐಡಿನ ಕಡ್ಡಾಯವಾಗಿ ನಮೂದಿಸಬೇಕು ನಿಮಗೆ ಯಾವುದೇ ರೀತಿಯ ಒಂದು ಈ ಜಾಬಿನ ವಿಚಾರಗಳನ್ನು ಅಥವಾ ಮಾಹಿತಿಯನ್ನು ದೂರವಾಣಿ ಸಂಖ್ಯೆಗೆ ಅಥವಾ ಇಮೇಲ್ ಐ ಡಿಗೆ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಆನ್ಲೈನ್ ಮೂಲಕ ಹೊರತುಪಡಿಸಿ ಖುದ್ದಾಗಿ ಅಂಚೆ ಮೂಲಕ ಇನ್ಯಾವುದೇ ರೀತಿಯ ಅರ್ಜಿ ಸಲ್ಲಿಸಲು ಅರ್ಜಿಯನ್ನು ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗೋದಿಲ್ಲ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡ್ತಾವೆ ನಾಲ್ಕಿದೆ ವೇತನ ಶ್ರೇಣಿ ಬೇಸಿಕಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಯಾವ್ಯಾವ ವರ್ಗದ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ನಾಲ್ಕು ಪೋಸ್ಟಿಂಗ್ ಅಂದರೆ ಸಾಮಾನ್ಯ ವರ್ಗ ಗ್ರಾಮೀಣ ಒಂದು ಪರಿಶಿಷ್ಟ ಜಾತಿ ಮಹಿಳೆ ಒಂದು ಸಾಮಾನ್ಯ ವರ್ಗ ಕನ್ನಡ ಮಾಧ್ಯಮ ಒಂದು ಪ್ರವರ್ಗ ಎರಡು ಎ ಮಹಿಳೆ ಒಂದು ಹುದ್ದೆ ಒಟ್ಟು ಹುದ್ದೆಗಳು ನಾಲ್ಕು ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿದ್ರೆ ಪಿ ಯು ಸಿನ ಪಾಸಾಗಿರಬೇಕು ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಕಿರಿಯ ದರ್ಜೆ ಕನ್ನಡ ಮಾಧ್ಯಮ ಆಂಗ್ಲ ಬೆರಳಚ್ಚು ವಿಷಯಗಳಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು ಬೆರಳಚ್ಚು ನಕುಲುಗಾರರ ನೇಮಕಾತಿಯನ್ನು ನೋಡ್ತಾ ಬಂದರೆ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರ ಅಂಕಗಳು ಮತ್ತು ಹದಿನೈದು ನಿಮಿಷಗಳ ಉತ್ತಲೇಖನದಲ್ಲಿ ಕೊಡುವ ವಿಷಯನ ಬೆರಳಚ್ಚು ಮಾಡುವ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಒಂದಿಷ್ಟು ಫೈವ್ ಅನುಪಾತದಲ್ಲಿ ಸಂದರ್ಶನ ನಡೆಸಲಾಗುವುದು ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ನೂರು ಮತ್ತು ಪರೀಕ್ಷೆ ಪಾಸಾಗಲು ಶೇಕಡ ಐವತ್ತು ಅಂಕ ಗಳಿಸಿರಬೇಕು ಸೂಚನೆಗಳನ್ನು ಸಾಕಷ್ಟು ಕೊಟ್ಟಿದ್ದಾರೆ ನೀವು ಆ ಸೂಚನೆಗಳನ್ನು ನೋಡ್ಬೋದು ವಯೋಮಿತಿ ಸಡಿಲಿಕೆಯನ್ನು ಸಹ ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗ ಮೂವತ್ತೈದು ವರ್ಷ ಮೀರಿರಬಾರ್ದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮೂವತ್ತೆಂಟು ವರ್ಷಗಳ ಮೇಲಿರ್ಬೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ ಒನ್ಗೆ ನಲವತ್ತು ವರ್ಷ ಮೀಲಿರ್ಬಾರ್ದು ಅಭ್ಯರ್ಥಿಗಳು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ನೀವು ವೆಬ್ಸೈಟ್ಗೆ ಹೋಗಿ ಚಾಮರಾಜನಗರ ಸತ್ರ ಜಿಲ್ಲಾ ನ್ಯಾಯಾಲಯ ಒಂದು ವೆಬ್ಸೈಟ್ಗೆ ಇದರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಅರ್ಜಿ ಸಲ್ಲಿಸುವ ಗ ಯಾವ ರೀತಿಯಾಗಿರ್ತಕ್ಕಂಥ ನಿಬಂಧನೆಗಳನ್ನು ಇರಬೇಕಂತ ಅದರ ಜೊತೆಗೆ ಆನ್ಲೈನಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಸಹ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಹ ನೋಡ್ಬೋದು ಇಷ್ಟನ್ನು ನೀವು ಆನ್ಲೈನಲ್ಲಿ ಭಾವಚಿತ್ರವನ್ನು ಎಷ್ಟು ಕೆ ಬಿ ಇರಬೇಕು ಏನಿರಬೇಕಂತ ಎಲ್ಲ ಸೂಚನೆಗಳನ್ನು ನೀವು ಸರಿಯಾಗಿ ಸ್ಟಡಿ ಮಾಡಿ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು